ಇಲ್ಲರೆ ಅಕ್ಕ ಅಡಕಲ್ ಸೆರೋಕೆ 5 ಲಕ್ಷಲು ಇಚ್ಚಿಂದಾನು. ಇವ್ರು ಸ್ಟಾರ್ಟ್ ಐತಿಂದೆ ಸ್ಕೂಲ್ ಮೈದಾನ 10 ಲಕ್ಷಲು ಇಚ್ಚಿಂದಾನು. ಸಮುದಾಯ ಭವನಕ್ಕೆ 5 ಲಕ್ಷಲು ಇಚ್ಚಿಂದಾನು. ಭೋಗ ಬರ್ತಿರ ಸಿಸಿ ರಸ್ತೆಗೆ 10 ಲಕ್ಷಲು ಇಚ್ಚಿಂದಾನು. 10 ಲಕ್ಷ ಇವತ್ತು 46 ಲಕ್ಷ ಅಡಕಲ್ ಭೋಗ ಬರ್ತಿ ST ಕಾಲೋನಿಯಲ್ಲಿ ಸಿಸಿ ರಸ್ತೆ ಭೋಗಬರ್ತಿ ಎಸ್ಸಿ ಕಾಲೋನಿಗೆ ಒಟ್ಟು 46 ಲಕ್ಷ. ಬರೀ ಈ ಊರಿಗೆ ಈ ಸುತ್ತಮುತ್ತ ಹಳ್ಳಿಗೆ ಕಳೆದ 2 ತಿಂಗಳಲ್ಲಿ 1 ಕೋಟಿ ರೂಪಾಯಿ ಗ್ರಾಂಟ್ ತಂದಿದ್ದೀನಿ ನಾನು. 1 ಕೋಟಿ ರೂಪಾಯಿ ತಂದಿದ್ದೀನಿ, ಅಭಿವೃದ್ಧಿ ಮಾಡ್ತೀನಿ. ನಿಮ್ ಮನೆ ಮಗನಾಗಿರ್ತೀನಿ. ಮೊನ್ನೆ ನೀವು ನನ್ನ ಆಶೀರ್ವದಿಸಿದೀಯ. ನಿಮ್ ಮಕ್ಕಳಿಗೆ ಸರ್ಕಾರಿ ಶಾಲೆ ಮಕ್ಕಳಿಗೆ ಬಟ್ಟೆ ಕೊಡಿಸಿದೀನಿ. 5 ವರ್ಷನೂ ವರಮಹಾಲಕ್ಷ್ಮಿ ಹಬ್ಬದ ಸೀರೆ ಕೊಡ್ತೀನಿ. ಇನ್ನು ನಮ್ಮ ಸರ್ಕಾರ ಅಕ್ಕಿ ಕೊಡುತ್ತೆ, 2000 ಕೊಡುತ್ತೆ. ನಾನು ನಿಮ್ಮ ಮಕ್ಕಳಿಗೆ ಫ್ರೀ ಸಿಇಟಿ ನೀಟ್ ಕೋಚಿಂಗ್, ನಿಮ್ಮ ಮನೆ ಮಗನ ತರ ಇರ್ತೀನಿ. 2.5 ತಿಂಗಳಿಗೆ 1 ಕೋಟಿ ರೂಪಾಯಿ ಗ್ರಾಂಟ್ ತಂದಿದ್ದೀನಿ. ಮೊದಲಿದ್ದವ್ರು 10 ವರ್ಷಕ್ಕೆ ಎಷ್ಟು ತಂದಿದ್ರು ಹುಡುಕ್ ನೋಡಿ, ನಿಮ್ಗೊಂದು 10-20 ಲಕ್ಷ ಸಿಗುತ್ತೆ. ಮಾದಿ ಮಂಡಿಕಲ್ ಓಪ್ಲಿ 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 ಅನ್ನ ಶಕ್ಕೊಂಡು ಬಿಲ್ಡಪ್ ಇಸ್ತೇ ಕಾದು. ನಾನು ಕಳೆದ 2.5 ತಿಂಗಳಿಗೆ ಮಂಡಿಕಲ್ ಓಬ್ಳಿಗೆ 30 ಕ್ಕೂ ಹೆಚ್ಚು ಕೋಟಿ ಗ್ರಾಂಟ್ ತಂದಿದ್ದೀನಿ. ಇವತ್ತು ಪೆರೇಸ್ ಅಂದ್ರ ಕ್ರಾಸಿಂದ ಊರಿಗೆ 4-5 ಕೋಟಿ ಸ್ಯಾಂಕ್ಷನ್ ಮಾಡ್ಕೊಂಡ್ ಬಂದಿದ್ದೀನಿ. ಈ ಹಳ್ಳಿಗಳಿಗೆ ಎಲ್ಲಾ ಕಡೆ ನಾನು ಅತಿ ಹೆಚ್ಚು ಅನುದಾನ ತರ್ತೀನಿ. ನಿಮ್ ಮನೆ ಮಗನ ತರ ಇರ್ತೀನಿ. ಮೌ ನೀರೇ ನಾ ತಲ್ಲಿ ತಂಡ್ರಿ, ನೀ ಕೊಡಕು ಎಂಎಲ್ಎ ಅಂತ ಇವ್ರ ಅಂತ ಇವ್ರು 2,000 ಅಂತ ಎನ್ರೋಲ್ ಸೇರ್ಸ್ಕೊಂಡ್ರಕ್ಕ ಬಸ್ ಎಲ್ಲ ಚಾರ್ಜ್ ಆಡುತ್ತಾನ್ರೆ ಮಗ. ಕೂತ್ರಿಂಟಿಗೆ ಪೈನ ಕೊಡಕಿಂಟಿಗೆ ಪೈನ ಕೊಡಕ್ ತಿಡ್ತೆ ಕೂತ್ರಿಂಟಿಗೆ ಕೂತ್ರಿ ತಿಡ್ತೆ ಎಕ್ಕಿಂಗ್ ಎಕ್ಕಡಕ್ ಪೈನ ಫ್ರೀ. ಅಂದ್ಕೆ ಪ್ರತಿ ಎಲೆಕ್ಷನ್ ಲೂ ನೀವು ಕಾಂಗ್ರೆಸ್ ಗೆ ಓಟ್ ಹೇಂಡ. ಇದು ಲೈಫ್ ಲಾಂಗ್, ಇದು ಒಗದಿನ ಕಾದು ಆಡೋಳಕ್ಕೆ ಲೈಫ್ ಟೈಮ್. ಮಾ ಕಾಂಗ್ರೆಸ್ ಪಾರ್ಟಿ ಅಧಿಕಾರಂಲೋ ಉಂಡೆ ಅನ್ನು ನಾಳು ಬಸ್ ಎಲ್ಲ ಫ್ರೀ, ನೆಲಕ್ಕೆ 2,000 ಇಸ್ತಾಮು. ನೀನು ಎಂಎಲ್ಎ ಇನ್ನ ನಾಳು ಯಾರಾದ ಯಾರಾದಿ ಸೀರೆ ಇಸ್ತಾನೋ, ನೀ ಬಿಟ್ಲಕ್ ಬಟ್ಲ ತೀಸ್ತಾನೋ, ಸ್ಕಾಲರ್ಶಿಪ್ ಇಸ್ತಾನೋ. ನನ್ನ ಆಶೀರ್ವಾದ ಶೇಷಂದರು, ನಿಮ್ಮೆಲ್ಲರ ಆಶೀರ್ವಾದ ನನಗೆ ಇರಬೇಕು. ಇದೇ ತರ ಆ ಗಣೇಶನ ಆಶೀರ್ವಾದ ನಿಮ್ಮ ಮಕ್ಕಳ ಮೇಲೆ ಇರಬೇಕು. ನಿಮ್ಮ ಮಕ್ಕಳನ್ನ ಚೆನ್ನಾಗಿ ಓದಿಸ್ತೀನಿ. ಇಲ್ಲಿ 10ನೇ ಕ್ಲಾಸ್ ಇದೆಯಾನ? ಇಲ್ಲಿ 10ನೇ ಕ್ಲಾಸ್ ಇರೋರ್ನ ಕೇಳಿ ಅಕ್ಕ. ನಾನೀಗ ಪ್ರತಿ ತಿಂಗಳು ಎಕ್ಸಾಮ್ ನಡೆಸ್ತಾ ಇದ್ದೀನಿ, ಪೇಪರ್ ಬೆಂಗಳೂರಿಂದ ಕಳಿಸ್ತಾ ಇದ್ದೀನಿ. ಚೆನ್ನಾಗಿ ಓದೋ ಮಕ್ಕಳನ್ನ ಬೆಂಗಳೂರು ಕರ್ಕೊಂಡು ಹೋಗಿ ಫ್ರೀ ಆಗಿ ಕೋಚಿಂಗ್ ಕೊಟ್ಟು ಚೆನ್ನಾಗಿ ಓದಿಸ್ತೀನಿ. ನಿಮ್ಮೂರಲ್ಲಿ ಸಿಇಟಿ ನೀಟ್ ಯಾರಾದ್ರೂ ಹೋದ್ರೆ ಫ್ರೀ ಕೋಚಿಂಗ್ ಕೊಡ್ತೀನಿ. ನನಗೆ ನೀವು ಆಶೀರ್ವಾದ ಮಾಡಿದ್ದೀರಾ, ಈ ಆಶೀರ್ವಾದ ಹಿಂಗೆ ಇರ್ಬೇಕು. ನಾನು ಈ ಸಂದರ್ಭದಲ್ಲಿ ನಮ್ಮ ಅಡಗಲ್ ಶ್ರೀಧರಣ್ಣ, ನಮ್ಮ ನಾಗೇಶಣ್ಣ, ನಮ್ಮ ಎಲ್ಲ ಹುಡುಗರಿಗೆ, ನಮ್ಮ ಮುಖಂಡರಿಗೆ ಥ್ಯಾಂಕ್ಸ್. ಯಾಕೆಂದ್ರೆ ಅಷ್ಟ್ ನಮ್ಮ ಮಂಜಣ್ಣ ಅವರು, ಮುರಳಿ ಅಣ್ಣ ಅವರು, ಎಲ್ಲರು, ರಾಮಚಂದ್ರಣ್ಣ ಅವರು, ಆಂಜನಪ್ಪಣ್ಣ ಅವರು, ನರಸಿಂಹರೆಡ್ಡಿ ಅಣ್ಣ ಅವರು, ಎಲ್ಲರೂ ನಾನು ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀರಣ. ನಮ್ಮ ಹುಡುಗರು ಎಲ್ರಿಗೂ ಥ್ಯಾಂಕ್ಸ್ ಬ್ರದರ್. ನೀವು ಓಟ್ ನಮ್ಮ ನರಸಿಂಹಪ್ಪಣ್ಣ, ವೆಂಕಟೇಶಣ್ಣ ಎಲ್ಲ ಇದ್ದಾರೆ, ಎಲ್ರಿಗೂ ಪ್ರತಿಯೊಬ್ಬರಿಗೂ. ನೋಡಿ ಇವತ್ತು ನಮ್ಮ ಸರ್ಕಾರ ಇದೆ, ನಿಮ್ಗೆ ಒಳ್ಳೆ ಕೆಲಸ ಮಾಡ್ತೀವಿ. ಈಗ ಲೋಕಸಭೆ ಎಲೆಕ್ಷನ್ ಬರ್ತಿದೆ, ನೀವೆಲ್ಲರೂ ಕಾಂಗ್ರೆಸ್ಗೆ ಆಶೀರ್ವಾದ ಮಾಡಬೇಕು. ಅಕ್ಕ ತಿಂಗಳಿಗೆ 2,000 ಅಂದ್ರೆ ವರ್ಷಕ್ಕೆ 24,000 ಆಯ್ತು. ಈಗ ಅಕ್ಕಿ ಇನ್ನೊಂದು 2 ತಿಂಗಳಿಗೆ ಅಕ್ಕಿ ಕೊಡಕ್ ಸ್ಟಾರ್ಟ್ ಮಾಡ್ತೀವಿ. ನಿಮ್ ಮನೇಲಿ 4 ಜನ ಇದ್ರೆ 40 ಕೆಜಿ ಅಕ್ಕಿ ತಿಂಗಳಿಗೆ ಬರುತ್ತೆ. ಇವೆಲ್ಲ ಕೆಲಸ ಮಾಡ್ತಿದೀವಿ, ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ನೆಕ್ಸ್ಟ್ ಎಲೆಕ್ಷನ್ ಓಟ್ ಕೂಡ ಆ ಕಡೆ ಈ ಕಡೆ ಹೋಗ್ಬಿಡುದಮ್ಮ. ಅಟ್ಲ ಆ ತರ ಇಲ್ಲಿ ನಾನು ಮನ್ ಗೆಲ್ಸಿದ್ದಾನು 3 ಕೋಟಿ ರೂಪಾಯಿ ತೆಚ್ಚಿ ಅಂತ ಏಸಿದಾನು. ಗ್ರಾಂಟ್ ಲೋ ಮೀ ಇಂಟಿಗೆ ರೋಡೆ ಗೆದ್ದ ಶಪುಲನ್ನೇ ಗೆದರ್ತಾರೆ, ನೀ ಬಿಟ್ಟ ಗೆದರ್ತಾರೆ. ಈ ಭೋಗ ಬರ್ತಿ ಅಕ ಅದ ಬ್ರದರ್, ಇದು ಕಳೆದ 2 ತಿಂಗಳಲ್ಲಿ ತಂದಿರೋ ಗ್ರಾಂಟ್ 46 ಲಕ್ಷ. ಇದು ಟೋಟಲ್ ನೋಡಿ, ನನ್ನ ಹತ್ರ 1 ಕೋಟಿ ರೂಪಾಯಿ ಬರೀ ಅಡಗಲ್ ಪಂಚಾಯತಿಗೆ ತಂದಿದ್ದೀನಿ. ಮುಂದಿನ ದಿನಗಳಲ್ಲಿ ವಿಶೇಷವಾಗಿ ನಾನು ನಮ್ಮ ಶ್ರೀಧರಣ್ಣನಿಗೂ ಥ್ಯಾಂಕ್ಸ್ ಹೇಳಬೇಕು. ಈ ಭಾಗದಲ್ಲಿ ಎಲ್ಲ ಕಷ್ಟಪಟ್ಟಿದ್ದೀರಾ ಅಕ್ಕ, ನೀ ಆಶೀರ್ವಾದ ಮುನ್ನಿ. ಒಂದು ಹೆಲ್ತ್ ಕ್ಯಾಂಪ್ ಮಾಡಿಸ್ತೀನಿ, ಫ್ರೀ ಹೆಲ್ತ್ ಚೆಕಪ್ ಮಾಡಿಸ್ತೀನಿ.